ಸೂಕ್ಷ್ಮವಾಗಿ ಇನ್ನೊಂದು ಕಥೆ ನಮಗೆ ಹಿಂದೆ ಬಂದಿದೆ ದಶರಥ ಹೇಳುವ ಕಥೆಯಲ್ಲಿ ಒಂದು ಮಾತು ಬರುತ್ತೆ ತನ್ನ ಸಾವಿಗೆ ಕಾರಣವನ್ನು ಹೇಳ್ತಾ ನಾನು ಒಬ್ಬ ಶ್ರವಣನನ್ನು ಅದು ಶ್ರವಣಕುಮಾರ ಆಗಿಬಿಟ್ಟಿದೆ ಅವನ ಹೆಸರು ಯಜ್ಞದತ್ತ ಅಂತ ಹೇಳ್ತಾರೆ ಪುರಾಣದಲ್ಲಿ ಹಾಗೆ ಬರುತ್ತೆ ಶ್ರವಣ ಅಂತ ಅನ್ನೋದು ಸರಿ ಯಾಕೆಂದರೆ ಶ್ರವಣ ಅಂತಂದರೆ ದೇಹವನ್ನು ಹುರುಪುಗೊಳಿಸಿದವನು ಅಂದರೆ ವ್ರತದ ಅನುಷ್ಠಾನಗಳಿಂದ ಇವತ್ತು ಕೂಡ ಶ್ರವಣ ಕರು ಅಂತ ನಾವು ಜೈನ ಸನ್ಯಾಸಿಗಳಲ್ಲಿ ನೋಡ್ತೇವೆ ಅಂದರೆ ದೇಹವನ್ನು ಬೇಡವಾದ ಯೋಚನೆಗಳಿಗೆ ಹೋಗದೆ ತಪಸ್ಸಿನಿಂದ ಹೆಚ್ಚು ಅನುಷ್ ದಂಡಿಸಿದವರು ಅಂತ ಅರ್ಥ ಹಾಗಾಗಿ ಶ್ರವಣ ಒಬ್ಬ ಹುಡುಗ ಅಲ್ಲಿ ನೀರು ತರುವ ಹೊತ್ತಿಗೆ ಬಾಣ ಬಿಟ್ಟ ಅವನು ಸತ್ತ ಕೊನೆಗೆ ತಂದೆ ತಾಯಿಗಳ ಹತ್ರ ಬಂದು ಹೀಗೆ ಹೇಳ್ತಾನೆ ಅವನು ಹೇಳ್ತಾನೆ ನನ್ನ ತಂದೆ ತಾಯಿಗೆ ವಿಷಯ ತಿಳಿಸ್ಬಿಡಿ ಅಂತ ಆಗ ಆ ತಂದೆ ಮಾತು ಹೇಳ್ತಾನೆ ನೀನು ಹೆದರಬೇಕಾಗಿಲ್ಲ ನಾನು ಋತ್ವಿಜನ ಅಲ್ಲದೇ ಇರುವ ಕಾರಣ ನಿನಗೆ ಬ್ರಹ್ಮಹತ್ಯಾ ದೋಷ ಈ ಹುಡುಗನು ಬ್ರಹ್ಮಹತ್ಯಾ ದೋಷಕ್ಕೆ ಕಾರಣ ಆಗುವುದಿಲ್ಲ ನಿನಗೆ ಯಾಕೆಂದರೆ ನಾವು ಅಂತ್ಯಜರಾಗಿ ತಪಸ್ವಿಗಳು ಅಂತ ಹೇಳ್ತಾನೆ ಮೂರನೇ ವರ್ಣದ ಹೆಣ್ಣುಮಗಳಲ್ಲಿ ಹುಟ್ಟಿದವನು ನಾನು ಅಂತ ಹಾಗಾಗಿ ನನಗೆ ತಪಸ್ಸು ಮಾಡಬೇಕು ಅಂತಲೂ ನಮ್ಮ ಬಯಕೆ ಹಾಗಾಗಿ ತಪಸ್ಸೇ ಇಲ್ಲ ಅಂತನ್ನುವ ಪೂರ್ತಿ ನಿರಾಕರಣೆ ಮಾಡಿಲ್ಲ ಶಬರಿಯೂ ಮಾಡಿದ್ದಾಳೆ ಅಲ್ಲಿ ಆ ಶ್ರವಣಕುಮಾರನ ತಂದೆ ತಾಯಿಗಳು ಅತ್ಯಂತ ತಪಸ್ವಿಗಳೇ ಆದರೂ ಅವನು ಅವಳು ಅವನು ಹೇಳುವುದೇನಂದ್ರೆ ಸಾಯುವ ಕಾಲಕ್ಕೆ ನಮಗನ್ನು ನೀರು ಹಾಕಲಿಕ್ಕೆ ಒಬ್ಬರು ಮಕ್ಕಳಿಲ್ಲ ಅನ್ನುವ ನೋವು ಮಾತ್ರ ಅದು ತಡಿಲಿಕ್ಕಾಗದೇ ಇರುವ ಕೆಲಸ ಅದರಿಂದಾಗಿ ಅದರ ವೇದನೆಯನ್ನು ನಾನು ಶಾಪವಾಗಿ ನಿನಗೆ ಹೇಳಲೇಬೇಕಾಗಿದ್ದು ನೀನು ಕೂಡ ಮಕ್ಕಳಿಲ್ಲದ ಹೊತ್ತಿನ ಆ ವೇದನೆ ಏನು ಅಂತ ನಿನಗೂ ಗೊತ್ತಾಗಬೇಕು ಬ್ರಹ್ಮಹತ್ಯಾ ದೋಷ ಇಲ್ಲ ನಿನಗೆ ಆದರೆ ಮಕ್ಕಳನ್ನು ಕಳೆದುಕೊಂಡು ಆ ತೀರುವ ಹೊತ್ತಿನಲ್ಲಿ ಅನಾಥ ಪ್ರಜ್ಞೆ ಕಾಡುವಾಗ ಏನು ವೇದನೆ ಆಗುತ್ತೆ ಅದನ್ನು ನೀನು ಅನುಭವಿಸಿ ಅನುಭವಿಸಿದೆ ಅದು ಶಿಕ್ಷೆಯ ರೂಪದಲ್ಲಿ ನೀನು ತಗೊಳ್ಳೇಬೇಕು ಅಂತ ಹೀಗೆ ಹೇಳಿ ಅವನು ಅವನು ಅವರಿಬ್ಬರು ಪ್ರಾಣ ಬಿಡುತ್ತಾರೆ ಅಂದರೆ ಈ ಕಥೆಯನ್ನು ಹೇಳುವ ಮೂಲಕ ತಪಸ್ಸೇ ಇರಲಿಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ ತಪಸ್ಸಿತ್ತು ಅದರ ಮುಖ್ಯ ಕಾರಣ ಇಲ್ಲಿ ಇದ್ದದ್ದು ಆಚಾರ್ಯರು ಅದನ್ನು ಮತ್ತೆ ಸ್ಪಷ್ಟಪಡಿಸ್ತಾರೆ ಅವನು ಪಾರ್ವತಿ ಪತಿಯಾಗಬೇಕು ಅಂತ ಬಯಸಿದ್ದ ಯೋಚನೆ ಮಾಡಿ ಸಹಜವಾಗಿ ಪರಸ್ತ್ರೀಯ ಸ್ಪರ್ಶ ಅನ್ನೋದನ್ನೇ ದೋಷ ಅಂತ ಹೇಳಿದ ಮೇಲೆ ತನಗೆ ಯಾರು ಒದಗಿಸಬೇಕಾದಂತಹ ವರವನ್ನು ಕೊಡಬೇಕಾದಂತಹ ಸ್ಥಾನದಲ್ಲಿದ್ದಾರೋ ಆ ಸ್ಥಾನಕ್ಕೇನೆ ನಾನು ಹೋಗಿ ನಿಂತು ದೇವಲೋಕ ಜಿಗೀಷೆ ಎಲ್ಲ ದೇವತೆಗಳನ್ನೂ ಕೂಡ ನಾನು ಗೆದ್ದು ನನ್ನ ಈ ಶರೀರದಿಂದ ಪ್ರವೇಶ ಮಾಡಿ ದೇವತ್ವವನ್ನು ಬಯಸ್ತೇನೆ ಅಂತ ಇದು ಅಯೋಗ್ಯಮಿಛನ್ ಪುರುಷ ಪತತ್ತೇವನ ಸಂಶಯ ಈ ಅದು ಒಳ್ಳೆಯವರಾಗಿದ್ದರೂ ಸರಿ ಕೆಟ್ಟವರಾಗಿದ್ದರೂ ಸರಿ ಒಳ್ಳೆಯವರಾಗಿದ್ದರೆ ಆ ಪದವಿಯಿಂದ ಕೆಳಗಿಳಿತಾರೆ ಬಿಟ್ಟರೆ ಸಾಯುವುದಿಲ್ಲ ಆದರೆ ದುಷ್ಟನಾದವನು ತೀರಾ ಅತ್ಯಂತ ಭಯಾನಕವಾದ ಸಂಪತ್ತಿಗೆ ಕೈ ಹಾಕಿದ್ದಾನೆ ಅನ್ನುವ ಕಾರಣಕ್ಕಾಗಿ ಈಗ ಹಿರಣ್ಯಕಶಿಪನ್ನು ಕೊಂದಿದ್ದಾನೆ ಬಲಿಯನ್ನು ನಿಗ್ರಹಿಸಿದ್ದಾನೆ ಬಲಿ ಮಾಡಿದ್ದು ತಪ್ಪಿತ್ತು ಯಾಕೆಂದರೆ ಅವನಿಗೆ ಆಗಲೇ ಅಧಿಕಾರ ಇರಲಿಲ್ಲ ಆದರೆ ಮುಂದೆ ಅಧಿಕಾರ ಇತ್ತು ಅದನ್ನ ಪಾತಾಳದಲ್ಲಿ ಕೂಡಿಸಿದ ಆದರೆ ಹಿರಣ್ಯ ಕಶಿಪು ಹಾಗಲ್ಲ ಅವನು ಒಳಗೆ ಜಯ ಇದ್ದ ಅವನನ್ನು ಉದ್ಧರಿಸಿದ ಬೇರೆ ಪ್ರಶ್ನೆ ಆದರೆ ಅದರಲ್ಲಿರೋ ದುಷ್ಟನನ್ನು ಸಂಹಾರವೇ ಮಾಡಿದ ಹಾಗೆ ಯಾರ್ಯಾರಿಗೆ ತಪ್ಪು ಯಾರೇ ನಡೆಸಿದರೂ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದರ ಮಿತಿ ಹಿಂದೆ ಮುಂದೆ ಹೇಗೆ ನೋಡಿಕೊಂಡು ವ್ಯವಸ್ಥೆ ಅನ್ನೋದನ್ನು ಭಗವಂತ ನಡೆಸ್ತಾನೆ ಅದರಿಂದಾಗಿ ರಾಮಚಂದ್ರ ತಪ್ಪಿಯೂ ತಪ್ಪು ಹೆಜ್ಜೆ ಇಟ್ಟವನಲ್ಲ ಅದರ ಬಗ್ಗೆ ನಮಗೆ ರಾಮಾಯಣದಲ್ಲೇ ಇರುವ ಉಲ್ಲೇಖಗಳನ್ನು ಗಮನಿಸಿ ನೋಡಿದಾಗ ದೇವಲೋಕ ಜಿಗೀಶಯ ಅನ್ನೋ ಒಂದೇ ಶಬ್ದ ಅವನ ಅನ್ಯಾಯದ ಪರಾಕಾಷ್ಠೆಯನ್ನು ತಿಳಿಸಿ ಕೊಡುವಂಥದ್ದಾದ್ರಿಂದ ರಾಮಚಂದ್ರನ ನಡೆಯಲ್ಲಿ ಸ್ಪಷ್ಟತೆ ಇತ್ತು ಅಂತ ಗೊತ್ತಾಗುತ್ತೆ ಹೀಗೆ ಇಡೀ ಬದುಕಿನುದ್ದಕ್ಕೂ ಸೀತೆ ವಿಷಯದಲ್ಲಿ ಮತ್ತು